ಸುಳ್ಯದ ಬಾಳಿಲ ವಿದ್ಯಾಭೋತಿನಿ ಅನುದಾನಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಗದ್ದೆಯನ್ನು ನಿರ್ಮಿಸಿ ನೇಜಿ ನೆಟ್ಟು ಭತ್ತ ಬೆಳೆಯುವ ಹೊಸ ಪ್ರಯತ್ನವೊಂದು ಆರಂಭಗೊಂಡಿದೆ। ಈ ವಿನೂತನ ಪ್ರಯೋಗವು ಸುಳ್ಯ ತಾಲೂಕಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಡೆದಿದೆ। ಒಂದು ಕಾಲದಲ್ಲಿ ಭತ್ತವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿತ್ತು। ಕಾಲಾನಂತರ ಕಾರಣಾಂತರಗಳಿಂದ ಇದು ಹಿಂದಕ್ಕೆ ಸರಿದು ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ಕಾಣಸಿಗುತ್ತಿದೆ। ಈ ನಿಟ್ಟಿನಲ್ಲಿ ಈ ಶಾಲೆಯ ಶಿಕ್ಷಕ ವರ್ಗವು ತಮ್ಮ ಶಾಲೆಯ ವಿದ್ಯಾರ್ಥಿ ಪೋಷಕರೊಂದಿಗೆ ಸೇರಿ ಮಹತ್ತರವಾದ ಹೆಜ್ಜೆಯನ್ನ ಇಟ್ಟಿದೆ। ತಮ್ಮಲ್ಲಿರುವ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಈ ಪ್ರಯೋಗಕ್ಕೆ ಇಳಿದಿದೆ। ಇಂತಹ ಚಟುವಟಿಕೆಗಳು ಎಲ್ಲ ಶಾಲೆಗಳಲ್ಲಿಯೂ ನಡೆದರೆ ವಿದ್ಯಾರ್ಥಿಗಳು ಕೇವಲ ಅಂಕಗಳ ಕಾರ್ಖಾನೆಯಾಗದೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಮತ್ತು ಕೇವಲ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರಗಳಿಗೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ರೈತನನ್ನ ಸೃಷ್ಟಿಸಲು ಸಹಕಾರಿಯಾಗುತ್ತದೆ। ರೈತನ ಕಷ್ಟದ ನಷ್ಟವನ್ನು ಅರಿಯಲು ಈ ಪ್ರಯೋಗವು ಸಹಕಾರಿಯಾಗುತ್ತದೆ। ಕೇವಲ ಪುಸ್ತಕ ಹಿಡಿದರೆ ಸಾಲದು ಎನ್ನುವುದನ್ನ ಈ ಪ್ರಯೋಗವು ಸಾರಿ ಸಾರಿ ಹೇಳುತ್ತಿದೆ। ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ಶೈಕ್ಷಣಿಕ ತರಗತಿ ಹೊಂದಿರುವ ಇಲ್ಲಿ ಶಾಲಾ ಮೈದಾನದ ಒಂದು ಭಾಗದಲ್ಲಿ 3 ಸೆನ್ಸ್ ಸ್ಥಳವನ್ನ ಹದ ಮಾಡಿ ಗದ್ದೆಯ ರೂಪ ಕೊಡಲಾಗಿದೆ। ಗುಲಾಬಿಯವರ ಪಾಠದನದ ಸಾಲಿನೊಂದಿಗೆ ಶಾಲಾ ಮಕ್ಕಳು ಪೋಷಕರು ಎಸ್ಡಿಎಂಸಿ ಸದಸ್ಯರು ಶಿಕ್ಷಕರು ಜೊತೆಗೂಡಿ ನೇಜಿ ನೆಟ್ಟರು, ಗೊಬ್ಬರ ನೀರು ಹಾಕಲಾಯಿತು। ಮುಂದಿನ 90 ದಿನಗಳ ಕಾಲ ಮಕ್ಕಳು ಎಸ್ಡಿಎಂಸಿ ಶಿಕ್ಷಕರು ಪೋಷಕರು ನಿರ್ವಹಣೆಯ ಹೊಣೆಯನ್ನ ಹೊತ್ತಿದ್ದಾರೆ। ಔಷಧ ಸಿಂಪಡಣೆ ಕಟಾವು ಇತ್ಯಾದಿ ಹಂತಗಳು ಕ್ರಮಬದ್ಧವಾಗಿ ನಡೆಯಲಿದೆ। ಶಾಲೆಯಲ್ಲಿಯೇ ಗದ್ದೆ ನಿರ್ಮಿಸುವ ಮುಖ್ಯ ಉದ್ದೇಶ ಇಲ್ಲಿನ ಮಕ್ಕಳಲ್ಲಿ ನೆಲದ ಬಗ್ಗೆ ಪ್ರೀತಿ ತುಂಬುವುದಾಗಿದೆ, ಜೊತೆಗೆ ಅಂತ ಹಿಂದಿನ ಶ್ರಮದ ಬಗ್ಗೆ ತಿಳಿಸುವುದಾಗಿದೆ। 90 ದಿವಸಗಳ ಕಾಲ ಅದರ ಬೆಳವಣಿಗೆಯ ವಿವಿಧ ಹಂತಗಳನ್ನ ಮಕ್ಕಳು ಗಮನಿಸಬೇಕು ಎಂಬ ದೂರದೃಷ್ಟಿ ಈ ವಿದ್ಯಾಲಯದಾಗಿದೆ। ಇದೊಂದು ಉತ್ತಮ ಪ್ರಯತ್ನ ಅನ್ನುತ್ತಾರೆ ಅಕ್ಷರದ ಸೋಹದ ಅಧಿಕಾರಿ ಚಂದ್ರಶೇಖರ್ ಪೆರಾಲು. ಪ್ರಾಥಮಿಕ ಬಾಳಿಲ ಇಲ್ಲಿ ಭತ್ತದ ಕೃಷಿಯ ಬಗ್ಗೆ ಒಂದು ಕೃಷಿಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ। ಶಾಲೆಯ ಜಾಗದಲ್ಲಿ ಇರುವಂಥ ಜಾಗದಲ್ಲಿ ಸ್ವಲ್ಪ ಜಾಗವನ್ನು ಬಳಸಿಕೊಂಡು ಅಲ್ಲಿ ಮಕ್ಕಳಿಗೆ ಭತ್ತದ ಕೃಷಿಯ ಬೇಸಾಯವನ್ನು ಮಾಡಿಸಲಿಕ್ಕೋಸ್ಕರ ಇವತ್ತು ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಆ ಮೂಲಕ ಭತ್ತದ ಕೃಷಿ ಹೇಗೆ ಮಾಡುವುದು ಮತ್ತು ಅದನ್ನು ಅನುಭವಕ್ಕೆ ಬರುವಂಥ ರೀತಿಯಲ್ಲಿ ಇಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಿಂದ ನೇಜಿ ನಡುವ ಕಾರ್ಯಕ್ರಮದಲ್ಲಿ ಮತ್ತು ಗದ್ದೆಯನ್ನು ತಯಾರು ಮಾಡುವುದರಲ್ಲಿ ಮುತುವರ್ಜಿ ವಹಿಸಿದ್ದಾರೆ। ಮುಂದಿನ ದಿನಗಳಲ್ಲಿ ಮಕ್ಕಳು ಇಡೀ ಈ ಕಾರ್ಯಕ್ರಮವನ್ನು ಅವಲೋಕನ ಮಾಡಿ ಒಂದು ವರದಿಯನ್ನು ಕೂಡ ತಯಾರು ಮಾಡಲಿಕ್ಕಿದ್ದಾರೆ। ಪ್ರತಿ ಶಾಲೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಕೃಷಿಯ ಅನುಭವಗಳನ್ನು ಪಡೆದುಕೊಂಡ್ರೆ ಮುಂದೆ ಈ ದೇಶದ ಒಳ್ಳೆಯ ಕೃಷಿಕರಾಗಿಯೂ ಹೊರಬರಲಿಕ್ಕೆ ಕೂಡ ಸಾಧ್ಯತೆಗಳಿದೆ ಅಂತ ನಾನು ನಂಬಿಕೆ। ಭತ್ತದ ಬೇಸಾಯ ಇಳಿಮುಖ ಆಗುತ್ತಿರುವ ಕಾಲಘಟ್ಟದಲ್ಲಿ ಅದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಇದರ ಹಿಂದಿದೆ। ಪ್ರತಿ ಹಂತದ ಬೆಳವಣಿಗೆಯ ಬಗ್ಗೆ ಮಕ್ಕಳು ಅರಿತುಕೊಳ್ಳಬೇಕು ಎಂಬ ಅಭಿಲಾಷೆ ನಮ್ಮದು ಅನ್ನುತ್ತಾರೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಜಾನವಿ ಕಾಂಚೋಡು. ಬತ್ತಿ ಹೋಗುತ್ತಿರುವ ಭತ್ತದ ಬೇಸಾಯದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಚಿಕ್ಕ ಕಾರ್ಯಕ್ರಮ ನಮ್ಮದು. ಭತ್ತದ ಬೆಳೆಯ ಪ್ರತಿ ಹಂತವನ್ನು ಸಹ ನಮ್ಮ ಮಕ್ಕಳು ಪ್ರತ್ಯಕ್ಷವಾಗಿ ವೀಕ್ಷಿಸಿ ಅದರನ್ನು ದಾಖಲೀಕರಣಗೊಳಿಸುವಂತಹ ಒಂದು ಮುಖ್ಯ ಉದ್ದೇಶವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ। ಗದ್ದೆ ನಮ್ಮ ಶಾಲೆಯ ಒಂದು ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹಕರ ಒಂದು ಸ್ಥಳವಾಗಿದೆ, ಹಾಗೂ ಇದರ ಭತ್ತವನ್ನು ಇಲ್ಲಿ ಏನು ಬರ್ತದೆ ಅಂತೆಲ್ಲ ಈ ಮಕ್ಕಳಿಗೆಲ್ಲ ತಿಳಿದಿದೆ. ಈಗ ನಮ್ಮ ಶಾಲೆಯಲ್ಲಿ ಎಲ್ಲ ಊರ ಜನರಿಗೂ ಹಾಗೂ ನಮ್ಮ ಶಾಲಾ ಮಕ್ಕಳಿಗೂ ಎಲ್ಲ ಜನರಿಗೂ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಇದೊಂದು ಶಾಲಾ ಒಂದು ಮೈದಾನದಲ್ಲಿ ಚಿಕ್ಕ ಅದೊಂದು ಗದ್ದೆ ರಚಿಸಿದೆ. ಅನೀಶ್, V4 News 24/7, ಪುತ್ತೂರು.